ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತನ ಹತ್ಯೆ ಪ್ರಕರಣ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ನಿಷೇಧಾಜ್ಞೆ 8 ಆರೋಪಿಗಳಲ್ಲಿ 6 ಜನಕ್ಕೆ 14 ದಿನ ನ್ಯಾಯಾಂಗ ಬಂಧನ ಕೊನೆಗೂ ಪತ್ತೆಯಾಯಿತು ಕೊಲೆಯಾದ ಹರ್ಷನ ಮೊಬೈಲ್ ಫೋನ್ ಅನ್ನು ರಿಟ್ರೀವ್ ಗೆ ಕಳುಹಿಸಿರುವ ಪೊಲೀಸರು ಹರ್ಷನ ಮೊಬೈಲ್ ನಲ್ಲಿ ಅಡಗಿದೆಯ ಸ್ಫೋಟಕ ಸತ್ಯ ದೆಹಲಿಗೆ ತೆರಳಲಿರುವ ರಾಜ್ಯ ಕಾಂಗ್ರೆಸ್ ನಾಯಕರ ದಂಡು ಮಧ್ಯಾಹ್ನ 3:30 ಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯ ವಿಚಾರ ಇಂದು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಹೈಕೋರ್ಟ್ನ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ ಬಿಜೆಪಿ ಉಕ್ರೇನ್ ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ನಾಗರಿಕ ವಿಮಾನಗಳ ಹಾರಾಟ ರದ್ದು ರಷ್ಯಾ ನಿರ್ಧಾರಕ್ಕೆ ಹಲವು ದೇಶಗಳ ವಿರೋಧ